ಬೆಂಗಳೂರಿನ ಜೆಪಿ ಭವನದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ರೇಷ್ಮೆ ನಿಗಮದ ಮಾಜಿ ಅಧ್ಯಕ್ಷರಾದ ಎಸ್ಆರ್ ಗೌಡ್ರು, ಕಳ್ಕೆರೆ ರವಿಕುಮಾರ್, ಸುಧಾಕರ್ ಗೌಡ್ರು, ನೀಡಗಟ್ಟೆ ಚಂದ್ರಶೇಖರ್ ಸೇರಿದಂತೆ ಹಲವಾರು ಮುಖಂಡರು ಅನ್ಯ ಪಕ್ಷ ತೊರೆದು ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ, ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಸಿಎಂ ಇಬ್ರಾಹಿಂ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಕೆಎ ತಿಪ್ಪೇಸ್ವಾಮಿ ಅವರ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಆರ್ ಉಗ್ರೇಶ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಸತ್ಯಪ್ರಕಾಶ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಹಮತುಲ್ಲಾ ಖಾನ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಮಕೃಷ್ಣ, ನಗರಸಭಾ ಅಧ್ಯಕ್ಷರಾದ ಬಿ ಅಂಜಿನಪ್ಪ, ರಮಣ್ಣ, ಹೊನ್ನನಹಳ್ಳಿ ನಾಗರಾಜ್, ಶ್ರೀರಾಮೇಗೌಡರು, ನಗರಸಭಾ ಸದಸ್ಯರಾದ ಸಫೀರ್, ರಾಘವೇಂದ್ರ, ಟಿಡಿ ಮಲ್ಲೇಶ್ ಸೇರಿದಂತೆ ಪಕ್ಷದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಶ್ರೀ ಕಲ್ಕೆರೆ ರವಿಕುಮಾರ್ ಅವರು ಸಂಪೂರ್ಣ ಶ್ರೀ ರಂಗನಾಥ್ ಗೌಡ್ರು ನಮ್ಮ ಹಿಂದೆ ಪಕ್ಷದಲ್ಲಿ ಕೂಡ ತಾಲೂಕು ಉಪಾಧ್ಯಕ್ಷರಾಗಿದ್ದರು. ದಯಮಾಡಿ ರಂಗನಾಥ್ ಅವರು ಮುಂದೆ ಬರಬೇಕು. ಶ್ರೀ ಈರಣ್ಣ ಚೂಡ ಪ್ರಾರಂಭಾಧ್ಯಕ್ಷರು ಬರಬೇಕು. ಈರಣ್ಣ ಅವರು ಮಧುರಾಜು ಕಾರ್ಯ ಸ್ಕೂಲ್ ಅಧ್ಯಕ್ಷರು ಮಧುರಾಜ್ ಅವರು ಮಧುರಾಜ್ ಅವರು ನಿಡಗಟ್ಟೆ ಚಂದ್ರಶೇಖರ್ ಅವರು ನಿಡಗಟ್ಟೆ ಚಂದ್ರಶೇಖರ್ ಅವರು ನಾಗರಾಜ್ ಬೇವನಹಳ್ಳಿ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು ನಾಗರಾಜ್ ಅವರು ಸುಧಾಕರ್ ಗೌಡ್ರು ಶ್ರೀ ಶ್ರೀನಿವಾಸ್ ಗೌಡ್ರು ಕೊಟ್ಟ ಶ್ರೀನಿವಾಸ್ ಗೌಡ್ರು ಹನುಮಂತರಾಜು ಹೊಸೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಂತರ ಭೂತೇಶ್ ಅಂಕಾಪುರ ಬನ್ನಿ ಬನ್ನಿ ಜಗ ಬನ್ನಿ ಜಗ ಬಿಡಿ ಪ್ಲೀಸ್.